ಬಹಳ ಖುಷಿ ಆಯ್ತು ಇವತ್ತು ನಂಗೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬಕ್ಕಿಂತ ಆನೆಸ್ಟ್ ಫ್ರೆಂಡ್, ಸಪೋರ್ಟಿವ್ ಫ್ರೆಂಡ್, ಕೈಂಡ್ ಫ್ರೆಂಡ್, ಬೆಂಚ್ ಫ್ರೆಂಡ್, ಕೊರೋನಾ ಫ್ರೆಂಡ್ ಎಲ್ಲ ಗೊತ್ತದ ನಂಗೆ, ನಿಮಗೂ ಎಲ್ಲ ಗೊತ್ತಾಗಿರ್ತದೆ. ಬಟ್ ಅವ್ರು ಯಾರ ಅಂತ ಗೊತ್ತದ ನಮಗೆ, ಯಾಕೆ ಹೆಂಗೆ ಅಂತ ಗೊತ್ತಾಗಲಿಲ್ಲ. ಸೊ ಐ ಹ್ಯಾವ್ ಕರೆಕ್ಟ್ ಇಟ್ ಕೇಳ್ರಿ. ಸೈಕಲ್ ಫ್ರೆಂಡ್ ಅಂತಂದ್ರೆ ಇವ್ರೇನಂದ್ರೆ ಸಣ್ಣಾಗಿರ್ತಾ ಇಬ್ರು ಕೂಡಿ ಚರ್ಗಿ ತಗೊಂಡು ಹೋಗ್ತಿದ್ರು. ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಅಕ್ಕಿಗೆ ಬಂದ್ರೆ ಇಕ್ಕಿಗೂ ಬರ್ತಿತ್ತು. ಕೈಂಡ್ ಹಾರ್ಟೆಡ್ ಫ್ರೆಂಡ್ ಅಂದ್ರೆ ಅಕ್ಕಿ ಚರಿಯಾಗಿ ನೀರು ಕಲಿಯೋದು, ಇಕ್ಕಿ ತನ್ನ ಚರಿಯಾಗಿ ನೀರು ಕೊಡ್ತಿದ್ಲು. ಸ್ವೀಟ್ ಫ್ರೆಂಡ್ ಅಂತಂದ್ರೆ ಅವರಪ್ಪ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು. ಆಮೇಲೆ ಡಿಂಪಲ್ ಫ್ರೆಂಡ್ ಅಂದ್ರೆ ಅವ್ರ ಮನಿ ತೆಗಿನಾಗಿತ್ತು. ಆಮೇಲೆ ಆಲ್ ಟೈಮ್ ಫೇವ್ರೇಟ್ ಫ್ರೆಂಡ್ ಅಂದ್ರೆ ಈಗಾದ್ರೂ ಇವ್ರು ಊರಿಗೆ ಹೋದ್ರೆ ಇಬ್ರು ಕೂಡಿಸಿ ಚರಗಿ ತಗೊಂಡು ಹೋಗ್ತಾರೆ. ಆಮೇಲೆ ಎಂಥೂಸಿಯಾಸ್ಟಿಕ್ ಫ್ರೆಂಡ್ ಅಂತಂದ್ರೆ ಡಿ ಎಂ ಮಾಡ್ರಿ, ಭಾಳ ಕೆಟ್ಟದ, ಇಲ್ಲ ನೀವಾಗ ಗೆಸ್ ಮಾಡಿ ಕಮೆಂಟ್ ಮಾಡ್ರಿ. ಆಮೇಲೆ ಟಾಕೆಟಿವ್ ಫ್ರೆಂಡ್ ಅಂತಂದ್ರೆ ಆಕಿ ಯಾರಿಗೆ ಬಂದ್ರು ತಾ ಚರಗಿ ತಗೊಂಡು ಹೋಗ್ಬಿಡ್ತಿಲ್ಲ, ಯಾಕಂದ್ರೆ ಆಕಿಗೆ ಮಾತು ಇಂಪಾರ್ಟೆಂಟ್ ಆಗಿತ್ತು. ಫೈನಲ್ ಮೈ ಫೇವ್ರೇಟ್ ಸೆಲ್ಫ್ ಡಿಸಿಪ್ಲಿನ್ ಫ್ರೆಂಡ್ ಅಂದ್ರೆ ತನಗೆ ಬಂತ ತಂತ ಚರಗಿ ತಗೊಂಡು ಹೋಗ್ಬಿಡ್ತಿಲ್ಲ ಆಕಿ.